ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವಿನ ವಾಕ್ ಸಮರ ಮುಂದುವರೆದಿದೆ. ಸಿದ್ದರಾಮಯ್ಯ ಮಾತನಾಡುವಾಗ ಸಿಎಂ ತರ ಮಾತಾಡಲ್ಲ, ಬಹಳ ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಾರ್ನಲ್ಲಿ ಕುಳಿತವರಂತೆ ಮಾತಾಡ್ತಾರೆ, ಇದನ್ನು ಅವರು ಮೊದಲು ನಿಲ್ಲಿಸಲಿ. ವಿಜಯಪುರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಒಂದು ರೀತಿ ವ್ಯಂಗ್ಯವಾಡಿದ್ದಾರೆ. ಬಳಸುವ ಭಾಷೆ ನೋಡಿದ್ರೆ ಸಿಎಂ ಬಾರ್ನಲ್ಲಿ ಪೆಗ್ ಹಾಕಿ ಕುಳಿತು ಮಾತನಾಡಿದ ಕಾಣುತ್ತೆ. ಸಿದ್ದರಾಮಯ್ಯನವರನ್ನ ಕುಡುಕನಿಗೆ ಹೋಲಿಸಿದ ಕುಮಾರಸ್ವಾಮಿ, ಬಾರ್ನಲ್ಲಿ ಪೆಗ್ ಹಾಕಿದವರಂತೆ ಮಾತನಾಡ್ತಾರೆ, ಇದನ್ನು ಮೊದಲು ನಿಲ್ಲಿಸಲಿ. ಬಹಳ ಗಂಭೀರವಾದಂಥ ಆರೋಪ ಇದು. ಸಹಜವಾಗಿ ಮಾತನಾಡೋದಿಲ್ಲ ಸಿಎಂ, ಬಾರ್ನಲ್ಲಿ ಕೂತ್ಕೊಂಡು ಪೆಗ್ ಹಾಕ್ಕೊಂಡು ಯಾವ ರೀತಿ ಮಾತನಾಡ್ತಾರೋ ಆ ರೀತಿ ಮಾತನಾಡ್ತಾರೆ. ಅಂದರೆ ಸಿದ್ದರಾಮಯ್ಯನವರನ್ನ ಕುಡುಕನಿಗೆ ಹೋಲಿಸಿದ್ರ ಕುಮಾರಸ್ವಾಮಿ. ವಿಜಯಪುರದಲ್ಲಿ ಮಾಧ್ಯಮದ ಪ್ರತಿನಿಧಿಗಳ ಜೊತೆ ಮಾತನಾಡ್ತಾ, ಇನ್ನು ಆಣೆ ಪ್ರಮಾಣ, ಅಪ್ಪನ ಮೇಲೆ ಆಣೆ ಇವೆಲ್ಲ ಬಂತು. ಇದೀಗ ಸಿಎಂ ಸಿದ್ದರಾಮಯ್ಯ ಮಾತನಾಡೋದು ಹೇಗಿದ್ರೆ ಕುಡುಕರು ಮಾತಾಡ್ದಾಗೆ ಅಂದರೆ ಬಾರಲ್ಲಿ ಪೆಗ್ ಹಾಕ್ಕೊಂಡು ಕುಳ್ತ್ಕೊಂಡು ಮಾತಾಡ್ದಂಗೆ ಇದೆ ಅಂತ, ಅದನ್ನು ಮೊದಲು ನಿಲ್ಲಿಸಲಿ. ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಥರ ಮಾತಾಡಲಿ ಅಂತ ಹೇಳಿದ್ದಾರೆ. ಬದಲು ಇನ್ನೊಬ್ಬರ ಮೇಲೆ, ನಿಮ್ಮಪ್ಪನ ಮೇಲೆ ಹಾಕೊಳ್ಳಿ ಆಣೆನ, ಯಾಕೆಂದರೆ ಅವರ ಭಾಷೆ ನೋಡಿದ್ರೆ ಯಾವುದೋ ಬಾರ್ಗಳಲ್ಲಿ ಕೂತು ಮಾತಾಡ್ದಂಗೆ ಇರ್ತದೆ, ಯಾಕೆಂದರೆ ಅವರ ಭಾಷೆ ನೋಡಿದ್ರೆ ಯಾವುದೋ ಬಾರ್ಗಳಲ್ಲಿ ಕೂತು ಮಾತಾಡ್ದಂಗೆ ಇರ್ತದೆ. ನಾನು ನೋಡ್ತಾ ಇದ್ದೀನಿ, ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾತಾಡ್ತಾ ಇಲ್ಲ, ಯಾವುದೋ ಬಾರ್ನಲ್ಲಿ ಎರಡೋ ಮೂರೋ ಪೆಗ್ ಹಾಕಿ ಮಾತಾಡ್ತಕ್ಕಂಥ ರೀತಿ ಮಾತನಾಡ್ತಾರೆ, ಅದನ್ನು ನಿಲ್ಲಿಸ್ಲಿ ಅನ್ನೋದನ್ನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಅವರೇ ಕೈಯಲ್ಲಿ ಬಿಟ್ಟು ಪ್ರಚಾರ, ಅವರ ಪ್ರಾಣಿ ಅಂತ ಹಾಕೋದ್ರ ಬದಲು ಇನ್ನೊಬ್ಬರ ಮೇಲೆ, ನಿಮ್ಮಪ್ಪನ ಮೇಲೆ ಹಾಕೊಳ್ಳಿ ಆಣೆನ, ಯಾಕೆಂದರೆ ಅವರ ಭಾಷೆ ನೋಡಿದ್ರೆ ಯಾವುದೋ ಬಾರ್ಗಳಲ್ಲಿ ಕೂತು ಮಾತಾಡ್ದಂಗೆ ಇರ್ತದೆ, ಯಾಕೆಂದರೆ ಅವರ ಭಾಷೆ ನೋಡಿದ್ರೆ ಯಾವುದೋ ಬಾರ್ಗಳಲ್ಲಿ ಕೂತು ಮಾತಾಡ್ದಂಗೆ ಇರ್ತದೆ. ನಾನು ನೋಡ್ತಾ ಇದ್ದೀನಿ, ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾತಾಡ್ತಾ ಇಲ್ಲ, ಯಾವುದೋ ಬಾರ್ನಲ್ಲಿ ಎರಡೋ ಮೂರೋ ಪೆಗ್ ಹಾಕಿ ಮಾತಾಡ್ತಕ್ಕಂಥ ರೀತಿ ಮಾತನಾಡ್ತಾರೆ, ಅದನ್ನು ನಿಲ್ಲಿಸ್ಲಿ ಅನ್ನೋದು. ಅವರ ಪ್ರಾಣಿ ಅಂತ ಹಾಕೋದ್ರ ಬದಲು ಇನ್ನೊಬ್ಬರ ಮೇಲೆ, ನಿಮ್ಮಪ್ಪನ ಮೇಲೆ ಹಾಕೊಳ್ಳಿ ಆಣೆನ, ಯಾಕೆಂದರೆ ಅವರ ಭಾಷೆ ನೋಡಿದ್ರೆ ಯಾವುದೋ ಬಾರ್ಗಳಲ್ಲಿ ಕೂತು ಮಾತಾಡ್ದಂಗೆ ಇರ್ತದೆ, ಯಾಕೆಂದರೆ ಅವರ ಭಾಷೆ ನೋಡಿದ್ರೆ ಯಾವುದೋ ಬಾರ್ಗಳಲ್ಲಿ ಕೂತು ಮಾತಾಡ್ದಂಗೆ ಇರ್ತದೆ. ನಾನು ನೋಡ್ತಾ ಇದ್ದೀನಿ, ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾತಾಡ್ತಾ ಇಲ್ಲ, ಯಾವುದೋ ಬಾರ್ನಲ್ಲಿ ಎರಡೋ ಮೂರೋ ಪೆಗ್ ಹಾಕಿ ಮಾತಾಡ್ತಕ್ಕಂಥ ರೀತಿ ಮಾತನಾಡ್ತಾರೆ, ಅದನ್ನು ನಿಲ್ಲಿಸ್ಲಿ ಅನ್ನೋದನ್ನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ.